ಕಾರ್ಯಕ್ರಮಕ್ಕೆ ಮತ್ತೆ ಕೇಂದ್ರ ಬಿಂದು ಆಗಿ ಮತ್ತೆ ಈ ಕಾರ್ಯಕ್ರಮವನ್ನು ಎಷ್ಟು ಸುಂದರವಾಗಿ ಸಮನ್ವಯಗೊಳಿಸಿದಂತ ನಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಅಂತ ನಾವು ಅವ್ರಿಗೆ ಹೇಳೋಕ್ಕಿಂತ ಅದನ್ನು ನಿಮಗ ಹೇಳ್ಬೇಕು ಅಂತ ನಾನು ಇನ್ನು ನೀವು ಹೆಚ್ಚು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಯಾಕಂದ್ರೆ ನಮಗೆ ಕಲ್ಸಿದ್ರು ಇಂತ ಎಂತ ಪ್ರತಿಭೆ ಐತಿ ನಮ್ಮ ಮಕ್ಕಳ ಹತ್ತಿರ ಅಂತ ನಮಗ ಗೊತ್ತಿಲ್ಲ. ಬಟ್ ನೀವು ಅದನ್ನ ಕಂಡು ಹಿಡಿದು ಆ ಪ್ರತಿಭೆಯನ್ನ ಹೊರಹಾಕಿದ್ರಿ. ಇನ್ನು ಎಷ್ಟು ಅವ್ರು ಕಲಿಯೋದಕ್ಕೆ ಸಾಧ್ಯತೆ ಐತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಅಂದ್ರೆ ಇನ್ನು ಹೆಚ್ಚು ಹೆಚ್ಚು ಕಲಿಸ್ಲಿ ಅವರಿಗೆ, ಇನ್ನು ಹೆಚ್ಚು ಅವ್ರ ಸಮಾಜದೊಳಗೆ ಇನ್ನು ಬದುಕಬೇಕು. ಎಲ್ಲೇ ಹೋದ್ರು ಅವ್ರಿಗೆ ಹೆಣ್ಣು ಪಾರಾಯ್ಕೊಂಡ್ಬೇಕು ಅನ್ನುವಂತ ಒಂದು ಕಲೆಯನ್ನ ನೀವು ಕಲಿಸ್ತೀರಿ. ಅದರೊಳಗೆ ನೀವು ಇಂಗ್ಲಿಷ್ ಭಾಷೆಯನ್ನು ಕಲಿಸಿದ್ರಿ ನಮ್ಗೆ ಬಹಳ ಇಷ್ಟ ಆಗ್ತೈತಿ. ಅಂದ್ರೆ ಇಂಗ್ಲಿಷ್ ಬಗ್ಗೆ ಅಷ್ಟು ನಮ್ಗೆ ಮಾಹಿತಿ ಇರಂಗಿಲ್ಲ. ಇಂಗ್ಲಿಷ್ ಅನ್ನ ಮಗು ಹುಟ್ಟಿಸ್ತಾ ಹೆಂಗೆ ಇಂಗ್ಲಿಷ್ ಅನ್ನ ಕನ್ನಡವನ್ನು ಕಲಿತೈತಿ ಹಂಗ ನೀವು ಇಂಗ್ಲಿಷ್ ಅನ್ನು ಕಲಿಸ್ತೀರ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಅದ್ ಖರೆ ಹೇಳ್ಬೇಕಂತ ನಿಜ ಆಯ್ತು. ನಮ್ಮ ಹುಡುಗಿಗೆ ಫಸ್ಟ್ ಸ್ಟಾರ್ಟಿಂಗ್ ಇದು ಕ್ಲಾಸಿಗೆ ಬರೋಕಿನ ಮೊದಲು ಏನೋ ಇಂಗ್ಲಿಷ್ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಆದ್ರೆ ಈಗ ಏನಾರ ಹೇಳೋ ಮುಂದ ಸ್ವಲ್ಪ ಕಲ್ಲು ಮುಚ್ಚಿ ಹೇಳೋ ಮುಂದ ಸ್ವಲ್ಪ ಇಂಗ್ಲಿಷ್ ನಾಗ ಮಾತಾಡ್ಬಿಡ್ತಾಳ.